ಫ್ರೆಂಡ್ಸ್ ವೆಲ್ಕಮ್ ಟು ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಇವತ್ತು ನಾನು ಇ ಡಬ್ಲ್ಯೂ ಎಸ್ ಅಂದರೆ ಏನು ಇ ಡಬ್ಲ್ಯೂ ಎಸ್ ಕ್ಯಾಟಗರಿನಲ್ಲಿ ಎಷ್ಟು ಪರ್ಸೆಂಟ್ ರಿಸರ್ವೇಷನ್ ಕೊಡ್ತಾ ಇದ್ದಾರೆ ಇ ಡಬ್ಲ್ಯೂ ಎಸ್ ಕ್ಯಾಟಗರಿನಲ್ಲಿ ನೀವು ಮೀಸಲಾತಿನ ಪಡ್ಕೋಬೇಕಂದರೆ ಏನೆಲ್ಲ ಅರ್ಹತೆಗಳನ್ನು ಫುಲ್ಫಿಲ್ ಮಾಡಬೇಕು ಯಾವೆಲ್ಲ ಜಾತಿಗಳು ಇ ಡಬ್ಲ್ಯೂ ಎಸ್ ಕ್ಯಾಟಗರಿನಲ್ಲಿ ಮೀಸಲಾತಿನ ಪಡ್ಕೋಬೋದು ಈ ಮೀಸಲಾತಿನ ಪಡ್ಕೋಬೇಕು ಅಂದರೆ ನೀವು ಎಲ್ಲಿ ಅರ್ಜಿ ಸಲ್ಲಿಸಿ ಆದಾಯ ಮತ್ತು ಸ್ವತ್ತಿನ ಪ್ರಮಾಣ ಪತ್ರನ ಪಡ್ಕೋಬೇಕು ಸೊ ಈ ಎಲ್ಲ ವಿಷಯಗಳನ್ನು ನಾನು ಇವತ್ತು ನಿಮಗೆ ಇದ್ದೀನಿ ಅದಕ್ಕೂ ಮೊದಲು ಇ ಡಬ್ಲ್ಯೂ ಎಸ್ ಅಂದರೆ ಏನು ಅಂತ ಒಂದು ಚಿಕ್ಕ ಬ್ಯಾಕ್ಗ್ರೌಂಡ್ ಕೊಡ್ತೀನಿ ಇ ಡಬ್ಲ್ಯೂ ಎಸ್ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸೊ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೆಂಟ್ರಲ್ ಗೌರ್ನಮೆಂಟ್ ಅವರು ಇ ಡಬ್ಲ್ಯೂ ಎಸ್ ಅನ್ನೋ ಒಂದು ಹೊಸ ಕ್ಯಾಟಗರಿನ ಕ್ರಿಯೇಟ್ ಮಾಡಿ ಹತ್ತು ಪರ್ಸೆಂಟ್ ರಿಸರ್ವೇಷನ್ನ ಇಂಟ್ರಡ್ಯೂಸ್ ಮಾಡ್ತಾರೆ ಯಾಕೆ ಈ ರಿಸರ್ವೇಷನ್ನ ಇಂಟ್ರಡ್ಯೂಸ್ ಮಾಡ್ತಾರೆ ಅಂತ ನೋಡುವಾಗ ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಎಸ್ ಸಿ ಎಸ್ ಟಿ ಹಾಗೂ ಓ ಬಿ ಸಿ ವರ್ಗದವರಿಗೆ ರಿಸರ್ವೇಷನ್ ಇದೆ ಸೊ ಇದರ ವರ್ತಾಗಿಯೂ ಕೆಲವೊಂದು ಕ್ಯಾಸ್ಟ್ಗಳಿಗೆ ಯಾವುದೇ ರೀತಿಯಾದಂಥ ಮೀಸಲಾತಿಗಳು ಇರಲಿಲ್ಲ ಸೊ ಈ ವರ್ಗದವ್ರದ್ದು ಭಾಳಷ್ಟು ವರ್ಷದಿಂದ ಒಂದು ಕೂಗಿತ್ತು ಏನಂದರೆ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಕೂಡ ಮುಂದೆ ಬರಬೇಕಾದ್ರೆ ನಮಗೂ ಕೂಡ ಯಾವುದಾದ್ರೂ ಒಂದು ರೀತಿಯಾದಂಥ ಮೀಸಲಾತಿ ಬೇಕು ಅಂಥೇಳಿ ಸೊ ಈ ಚರ್ಚೆ ಭಾಳಷ್ಟು ವರ್ಷಗಳಿಂದ ನಡೀತಾ ಇರುತ್ತೆ ಸೊ ಆಗ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ನವರು ಒಂದು ಡೀಟೇಲ್ಡ್ ಸ್ಟಡಿ ಮಾಡಿ ಸೊ ಈ ವರ್ಗದಲ್ಲೂ ಕೂಡ ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವ್ರನ್ನ ಹೊರ್ತುಪಡಿಸಿ ಕೂಡ ಇನ್ನು ಮಿಕ್ಕ ಜಾತಿಗಳು ಯಾವುದು ಜನರಲ್ ಮೆರಿಟ್ ಅಂತ ಏನು ಕರಿತೀವಿ ಮೇಲ್ವರ್ಗದ ಜಾತಿಗಳು ಅಂತ ಏನು ಕರಿತೀವಿ ಈ ಜಾತಿಗಳಲ್ಲೂ ಕೂಡ ಬಡವರು ಕಡು ಬಡವರು ಇದ್ದಾರೆ ಅಂತ ಗುರುತಿಸಿ ಅವ್ರಿಗೂ ಕೂಡ ಯಾ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವ್ರನ್ನ ಮೇಲೆ ತರಬೇಕು ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ರಿಸರ್ವೇಷನ್ನ ಇಂಟ್ರಡ್ಯೂಸ್ ಮಾಡ್ತಾರೆ ಈ ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಅಂತ ಒಂದು ಹೊಸ ಕ್ಯಾಟಗರಿನ ಕ್ರಿಯೇಟ್ ಮಾಡಿ ಟೆನ್ ಪರ್ಸೆಂಟ್ ರಿಸರ್ವೇಷನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಸದ್ಯಕ್ಕೆ ಇದು ಬರೀ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಹಾಗೂ ಎಜುಕೇಷನ್ ಸಂಬಂಧಪಟ್ಟಾಗ ಮಾತ್ರ ಈ ಮೀಸಲಾತಿನ ಲಿಮಿಟ್ ಮಾಡಿದ್ದಾರೆ ಇನ್ನು ಮುಂದಕ್ಕೆ ಬೇರೆ ಕ್ಷೇತ್ರಕ್ಕೂ ಕೂಡ ಈ ಮೀಸಲಾತಿನ ವಿಸ್ತರಣೆ ಮಾಡಿದ್ರೂ ಮಾಡಬಹುದು ಸರಿ ಬನ್ನಿ ಈಗ ಇ ಡಬ್ಲ್ಯೂ ಎಸ್ ಕ್ಯಾಟಗರಿನಲ್ಲಿ ತಾವು ಮೀಸಲಾತಿನ ಪಡ್ಕೋಬೇಕಂದ್ರೆ ಏನೆಲ್ಲ ಅರ್ಹತೆಗಳನ್ನು ಫುಲ್ಫಿಲ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ತಾವಿಲ್ಲಿ ನೋಡ್ತಾ ಇರ್ಬೋದು ಇದು ಕರ್ನಾಟಕ ಸರ್ಕಾರದ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಶ್ಯೂ ಆಗಿರೋದು ಸೊ ಅದಕ್ಕೆ ಏನೆಲ್ಲ ಕ್ರೈಟೀರಿಯಾಸ್ ಇರಬೇಕಂದ್ರೆ ನೀವು ಈ ರಿಸರ್ವೇಷನ್ ಪಡ್ಕೋಬೇಕಂದ್ರೆ ತಮಗೆ ಐದು ಎಕರೆ ಅಥವಾ ಐದು ಎಕರೆಗಿಂತ ಮಿಗಿಲಾಗಿ ಅಗ್ರಿಕಲ್ಚರ್ ಲ್ಯಾಂಡ್ ಇರಬಾರ್ದು ಇದು ಮೊದಲನೇ ಷರತ್ತು ಎರಡನೇದು ಸಾವಿರ ಅಡಿಗಿಂತ ಮಿಗಿಲಾಗಿ ರೆಸಿಡೆನ್ಷಿಯಲ್ ಫ್ಲ್ಯಾಟ್ ಇರಬಾರ್ದು ಮೂರನೇದು ಹಂಡ್ರೆಡ್ ಸ್ಕ್ವೇರ್ ಯಾರ್ಡ್ಸ್ಗಿಂತ ಮಿಗಿಲಾಗಿ ರೆಸಿಡೆನ್ಷಿಯಲ್ ಪ್ಲಾಟ್ ಇರಬಾರ್ದು ಇನ್ ದಿ ನೋಟಿಫೈಡ್ ಮುನಿಸಿಪಾಲಿಟೀಸ್ ಅನ್ ಅಂದರೆ ಸಿಟಿ ಅಥವಾ ಟೌನ್ ಲಿಮಿಟ್ಸ್ನಲ್ಲಿ ಹಂಡ್ರೆಡ್ ಸ್ಕ್ವೇರ್ ಯಾರ್ಡ್ಸ್ ಸೈಟ್ ಇರಬಾರ್ದು ನಿಮ್ಮ ಹತ್ರ ಹಂಡ್ರೆಡ್ ಸ್ಕ್ವೇರ್ ಯಾರ್ಡ್ಸ್ಗಿಂತ ಜಾಸ್ತಿ ಹಂಡ್ರೆಡ್ ಸ್ಕ್ವೇರ್ ಯಾರ್ಡ್ ಅಂದರೆ ಒಂಬೈನೂರು ಅಡಿ ಇರಬಾರ್ದು ಸೊ ಅದರ್ ದೆನ್ ನೋಟಿಫೈಡ್ ಮುನ್ಸಿಪಾಲಿಟೀಸ್ ಅಂದರೆ ಇವಾಗ ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತೀರ ಸಿಟಿ ಅಥವಾ ಟೌನ್ ಲಿಮಿಟ್ಸಿಂದ ಆಚೆ ಇರ್ತೀರಾ ಅಂತ ತಿಳ್ಕೊಳ್ಳಿ ಆವಾಗ ನಿಮ್ಮ ಹತ್ರ ಇನ್ನೂರ ಸ್ಕ್ವೇರ್ ಯಾರ್ಡ್ಸ್ ತನಕ ಇರ್ಬೋದು ಒಂದು ಸೈಟು ರೆಸಿಡೆನ್ಷಿಯಲ್ ಪ್ಲಾಟ್ ಸೊ ಅಲ್ಲಿ ಕೂಡ ಇನ್ನೂರಕ್ಕಿಂತ ಜಾಸ್ತಿ ಇದ್ದರೆ ನೀವು ಈ ಇ ಡಬ್ಲ್ಯೂ ಎಸ್ ಕ್ಯಾಟಗರಿನಲ್ಲಿ ಮೀಸಲಾತಿಯನ್ನು ಪಡ್ಕೊಳ್ಳೋದಕ್ಕೆ ಅರ್ಹರಾಗಿರೋದಿಲ್ಲ ಹಾಗೆ ನಿಮ್ಮ ಒಟ್ಟು ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷ ರೂಪಾಯಿಗಳಿಗಿಂತ ಜಾಸ್ತಿ ಇರಬಾರ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೊ ಎಂಟು ಲಕ್ಷಕ್ಕಿಂತ ಜಾಸ್ತಿ ಆದಾಯ ಇದ್ದರೆ ನೀವು ಈ ರಿಸರ್ವೇಷನ್ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಸೊ ಇದರಲ್ಲಿ ಮತ್ತೊಂದು ಕ್ಲಾಸ್ ಇದೆ ದಯವಿಟ್ಟು ಗಮನ ಇಟ್ಕೇಳಿ ಸೆಂಟ್ರಲ್ ಗೌರ್ಮೆಂಟ್ ಓ ಬಿ ಸಿ ಲಿಸ್ಟ್ನಲ್ಲಿ ಯಾವ ಕ್ಯಾಶ್ಟ್ಗಳಿಲ್ಲ ಆ ಕ್ಯಾಶ್ಟ್ಗಳನ್ನ ಮಾತ್ರ ಈ ಕ್ಯಾಟಗರಿನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ನೀವು ಸ್ಟೇಟ್ ಗೌರ್ನಮೆಂಟ್ ಕ್ಯಾಶ್ ಲಿಸ್ಟ್ನಲ್ಲಿ ಓ ಬಿ ಸಿನಲ್ಲೇ ಇರ್ತೀರಾ ಅಂತ ತಿಳ್ಕೊಳ್ಳಿ ಬಟ್ ಸೆಂಟ್ರಲ್ ಗೌರ್ನಮೆಂಟ್ ಒ ಬಿ ಸಿ ಲಿಸ್ಟ್ನಲ್ಲಿ ನಿಮ್ಮ ಕ್ಯಾಶ್ಟ್ ಇರೋದಿಲ್ಲ ಸೊ ಅಂಥ ಕ್ಯಾಶ್ಟನ್ನ ಮಾತ್ರ ಈ ಒ ಈ ಡಬ್ಲ್ಯೂ ಎಸ್ ರಿಸರ್ವೇಷನ್ ಕ್ಯಾಟಗರಿನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ತಾವು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಅಂದರೆ ಇನ್ಕಮ್ ಆ್ಯಂಡ್ ಅಸೆಟ್ ಸರ್ಟಿಫಿಕೇಟ್ ಅಥವಾ ಆದಾಯ ಮತ್ತು ಸ್ವತ್ತು ಪ್ರಮಾಣ ಪತ್ರ ಈ ಸರ್ಟಿಫಿಕೇಟ್ನ ಎಲ್ಲಿ ಅಂದರೆ ಡಿಸ್ಟ್ರಿಕ್ಟ್ ಮೆಜಿಸ್ಟ್ರೇಟ್ ಅಡಿಷ್ನಲ್ ಡಿಸ್ಟ್ರಿಕ್ಟ್ ಮೆಜಿಸ್ಟ್ರೇಟ್ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ನೀವು ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಥವಾ ತಾಲ್ಲೂಕು ಆಫೀಸ್ನಲ್ಲಿ ಅರ್ಜಿ ಸಲ್ಲಿಸಿ ತಾವು ಈ ಸರ್ಟಿಫಿಕೇಟ್ನ ಪಡ್ಕೋಬೋದು ಸೊ ಅದಕ್ಕೆ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಅಂದರೆ ತಮ್ಮ ಪಾನ್ ಕಾರ್ಡ್ ಫಾರ್ಮ್ ಸಿಕ್ಸ್ಟೀನು ಫಾರ್ಮ್ ಸಿಕ್ಸ್ಟೀನ್ ಅಂದರೆ ತಾವೇನಾದರೂ ಕ ಕೆಲಸ ಮಾಡ್ತಾಯಿದ್ರೆ ನಿಮ್ಮ ಸಂಸ್ಥೆನಲ್ಲಿ ಫಾರ್ಮ್ ಸಿಕ್ಸ್ಟೀನ್ ಅನ್ನೋದನ್ನು ಕೊಡ್ತಾರೆ ಹಾಗೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿದರೆ ಐ ಟಿ ರಿಟರ್ನ್ಸ್ ಫಾರ್ಮ್ಸ್ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಅಕಸ್ಮಾತ್ ನಿಮ್ಮ ಹತ್ರ ಇದು ಯಾವುದೇ ಇಲ್ಲ ಅಂದರೆ ಪಾನ್ ಕಾರ್ಡ್ ಫಾರ್ಮ್ ಸಿಕ್ಸ್ಟೀನ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಇದ್ಯಾವುದೂ ಇಲ್ಲ ಅಂದರೆ ತಾವು ಒಂದು ಅಫಿಡವಿಟ್ನ ನೋಟರಿ ಅಫಿಡವಿಟ್ನ ಸಬ್ಮಿಟ್ ಮಾಡಿ ಕೂಡ ತಾವು ಇಲ್ಲಿ ಪಡ್ಕೋಬೋದು ನೋಡಿ ಇನ್ಕಮ್ ಆ್ಯಂಡ್ ಅಸೆಟ್ ಸರ್ಟಿಫಿಕೇಟ್ ಅಂದರೆ ಆದಾಯ ಮತ್ತು ಸ್ವತ್ತು ಪ್ರಮಾಣ ಪತ್ರ ಅದರ ಫಾರ್ಮೇಟ್ ಈ ರೀತಿಯಾಗಿರುತ್ತೆ ನೋಡಿ ಗೌರ್ನಮೆಂಟ್ ಆಫ್ ಇಂಡಿಯಾ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಅಥಾರಿಟಿ ಇಶ್ಯೂಯಿಂಗ್ ದ ಸರ್ಟಿಫಿಕೇಟ್ ಅಂದರೆ ಇಲ್ಲಿ ಯಾರು ತಹಸೀಲ್ದಾರ್ ಆಗಿರ್ಬೋದು ತಾಲೂಕು ಆಫೀಸಿಂದ ಯಾರು ಇಶ್ಯೂ ಮಾಡ್ತಾರೆ ಅವ್ರನ್ನ ಅಥಾರಿಟಿ ಅಂತ ಇಲ್ಲಿ ಕರೀತಾ ಇದ್ದಾರೆ ಸೊ ಅವರು ಈ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾರೆ ನಿಮ್ಮ ಡೀಟೇಲ್ಸ್ನೆಲ್ಲ ನಮೂದಿಸಿ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಅಂದರೆ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇದೆ ಹಾಗೆ ಈ ಎಲ್ಲ ಕೆಳಗಿರುವಂಥ ನಾಲ್ಕು ಷರತ್ತುಗಳನ್ನ ನೀವು ಫುಲ್ಫಿಲ್ ಇದ್ದೀರಾ ಅಂತ ಅವರು ದೃಢೀಕರಿಸಿ ನಿಮಗೆ ಈ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾರೆ ಸೊ ಈ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ತಾವು ಸೆಂಟ್ರಲ್ ಗೌರ್ನಮೆಂಟ್ ಜಾಬ್ಸ್ ಅಥವಾ ಸೆಂಟ್ರಲ್ ಗೌರ್ನಮೆಂಟ್ಗೆ ಸಂಬಂಧಪಟ್ಟಂಥ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸ್ಗೆ ನೀವು ಈ ಮೀಸಲಾತಿ ಅಡಿಯಲ್ಲಿ ಅಪ್ಲೈ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಆಗಿರ್ಬೋದು ಕರ್ನಾಟಕದಲ್ಲಿ ಇದೆ ಐ ಐ ಎಮ್ಸ್ ಐ ಐ ಟಿಸ್ ನ್ಯಾಷನಲ್ ಸ್ಕೂಲ್ ಆಫ್ ಲಾ ಸೊ ಈ ರೀತಿಯಾಗಿ ಡಿಫೆನ್ಸ್ ಏರ್ಫೋರ್ಸ್ ಇಸ್ರೋ ಡಿ ಆರ್ ಡಿ ಒ ಈ ರೀತಿಯಾದಂಥ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆಗಳಿಗೆ ನೀವು ಜಾಬ್ಗಳಿಗೆ ಕೂಡ ಇ ಡಬ್ಲ್ಯೂ ಎಸ್ ಕ್ಯಾಟಗರಿನಲ್ಲಿ ಮೀಸಲಾತಿನ ಪಡ್ಕೋಬೋದು ಕೊನೆಯದಾಗಿ ನಿಮಗೆ ಯಾವೆಲ್ಲ ಕ್ಯಾಸ್ಟ್ಗಳು ಇ ಡಬ್ಲ್ಯೂ ಎಸ್ ಕ್ಯಾಟಗರಿನಲ್ಲಿ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತಾವಿಲ್ಲಿ ನೋಡ್ತಾ ಇರ್ಬೋದು ಅನುಬಂಧ ಎರಡು ಕ್ಯಾಶ್ ಲಿಸ್ಟ್ ಫಾರ್ ಇ ಡಬ್ಲ್ಯೂ ಎಸ್ ಎಸ್ ಅದರ್ ದೆನ್ ಎಸ್ ಸಿ ಎಸ್ ಟಿ ಆ್ಯಂಡ್ ಸೆಂಟ್ರಲ್ ಓ ಬಿ ಸಿ ಅಂದರೆ ಸೆಂಟ್ರಲ್ ಓ ಬಿ ಸಿನಲ್ಲಿ ಆಲ್ರೆಡಿ ಯಾವೆಲ್ಲ ಕ್ಯಾಶ್ಟ್ಗಳಿದೆಯೋ ಅದನ್ನು ಹೊರ್ತುಪಡಿಸಿ ಈ ಕ್ಯಾಶ್ಟ್ಗಳನ್ನ ಲಿಸ್ಟ್ ಮಾಡಿದ್ದಾರೆ ನೋಡಿ ಫಾರ್ ಎಕ್ಸಾಂಪಲ್ ಇದು ಸ್ಟೇಟ್ ರಿಸರ್ವೇಷನ್ ಕ್ಯಾಟಗರಿ ಕೊಡು ನೀವು ಇಲ್ಲಿ ನೋಡ್ಬೋದು ಸ್ಟೇಟ್ ಕ್ಯಾಸ್ಟ್ ಐ ಡಿ ಅಂತಲೂ ಕೊಟ್ಟಿದ್ದಾರೆ ಸೊ ಕರ್ನಾಟಕದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಅಗಮುಡಿ ಅಂತ ಇದೆ ಈ ಕ್ಯಾಶ್ಟು ಕರ್ನಾಟಕದಲ್ಲಿ ಕ್ಯಾಟಗರಿ ಒನ್ನಲ್ಲಿ ಬರುತ್ತೆ ಸೊ ಇವಾಗ ಈ ಕ್ಯಾಶ್ಟನ್ನ ಸೆಂಟ್ರಲ್ ಗೌರ್ನಮೆಂಟ್ನ ಇ ಡಬ್ಲ್ಯೂ ಎಸ್ ಕ್ಯಾಟಗರಿನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ಕ್ಯಾಟಗರಿ ಟು ಎ ಮಡಿವಾಳ ಆಗಿರ್ಬೋದು ಕುಂಬಾರ ಆಗಿರ್ಬೋದು ಬುದ್ಧಿಸ್ಟ್ಸ್ ಆಗಿರ್ಬೋದು ಅಗ್ನಿವಂಶ ಕ್ಷತ್ರಿಯ ಈ ರೀತಿಯಾಗಿ ಯಾವೆಲ್ಲ ಕ್ಯಾಸ್ಟ್ಗಳು ನೋಡಿ ಕ್ಯಾಟಗರಿ ಟೂ ಎನಲ್ಲಿ ಇಷ್ಟು ಬರ್ತಾ ಬರ್ತಾಯಿದೆ ನೋಡಿ ಕ್ಷತ್ರಿಯ ಕ್ಷತ್ರಿ ಅರಸು ಅರಸ್ ಮುಸ್ಲಿಮ್ಸ್ ಕೂಡ ಇದ್ದಾರೆ ಇದರಲ್ಲಿ ಜೈನ್ಸ್ ಕೂಡ ಇದ್ದಾರೆ ಸೊ ಲಾಸ್ಟಲ್ಲಿ ತಾವಿಲ್ಲಿ ನೋಡ್ಬೋದು ಸೊ ಒಂದು ಐದು ಕ್ಯಾಸ್ಟ್ಗಳಿದೆ ಸೊ ಇವರು ಯಾವುದೇ ಕ್ಯಾಟಗರಿನಲ್ಲಿ ಬರೋಲ್ಲ ಅಂದರೆ ಬೇಸಿಕಲಿ ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡಿರ್ತಾರೆ ಬ್ರಾಮಿಣ್ಸ್ ಆರ್ಯವೈಶ್ಯ ಜೈನ್ ನಯಾರ್ ಮದಲಿಯಾರ್ ಸೊ ಬಟ್ ಫ್ರೆಂಡ್ಸ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ದಯವಿಟ್ಟು ಗಮನ ಇಟ್ಕೇಳಿ ಏನಂದರೆ ಸೊ ಇದು ಟೂ ತೌಸಂಡ್ ನೈನ್ಟೀನ್ನಲ್ಲಿ ಹೊರಡಿಸಿದಂಥ ಲಿಸ್ಟ್ ಇದು ಸೊ ಅವಾಗ ಒಂದು ನೂರ ನಲ್ವತ್ತನಾಲ್ಕು ಕ್ಯಾಸ್ಟ್ಗಳನ್ನ ಲಿಸ್ಟ್ ಮಾಡಿದರು ಇ ಡಬ್ಲ್ಯೂ ಎಸ್ ಕ್ಯಾಟಗರಿನಲ್ಲಿ ಇನ್ಕ್ಲೂಡ್ ಮಾಡಿದರು ಸೊ ತದನಂತರ ಕೆಲವೊಂದು ಕ್ಯಾಶ್ಟ್ಗಳು ಇಲ್ಲಿ ಯಾವುದು ಲಿಸ್ಟ್ ಆಗಿದೆಯೋ ಈ ಕ್ಯಾಸ್ಟ್ಗಳು ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ನ ಓ ಬಿ ಎಲ್ ಸಿ ಲಿಸ್ಟ್ನಲ್ಲಿದೆ ಅಂತ ತಿಳಿದು ಬಂದು ಆ ಕ್ಯಾಸ್ಟ್ಗಳನ್ನೆಲ್ಲ ರಿಮೂವ್ ಮಾಡಬೇಕು ಅಂಥೇಳಿ ಮತ್ತೆ ಒಂದು ನೋಟಿಫಿಕೇಷನ್ನ ಹೊಡೆಸಿದ್ರು ಸೊ ತಾವಿಲ್ಲಿ ನೋಡ್ಬೋದು ನಾನು ಓದ್ತೀನಿ ನೋಡಿ ಆ ದೇಶದ ಅನುಬಂಧ ಎರಡರಲ್ಲಿ ಸೇರ್ಪಡೆಯಾಗಿರುವ ಜಾತಿಗಳಲ್ಲಿ ಕೇಂದ್ರ ಸರ್ಕಾರದ ಇತರೆ ಹಿಂದುಳಿದ ವರ್ಗಗಳ ಜಾತಿ ಪಟ್ಟಿಯಲ್ಲಿ ನಮೂದಾಗಿರುವ ಕೆಲವು ಜಾತಿಗಳು ಆರ್ಥಿಕ ದುರ್ಬಲ ವರ್ಗಗಳ ಮೀಸಲಾತಿಯಡಿಯಲ್ಲಿಯೂ ನಮೂದಾಗಿರುತ್ತದೆ ಈ ಜಾತಿಗಳು ಎರಡೂ ಕಡೆಯೂ ಮೀಸಲಾತಿ ಪಡೆಯಲು ಅರ್ಹರಾಗಿರುತ್ತಾರೆ ಹಾಗೂ ಈ ಜಾತಿಗಳು ರಾಜ್ಯ ಸರ್ಕಾರ ಹೊರಡಿಸಿರುವ ಆರ್ಥಿಕ ದುರ್ಬಲ ವರ್ಗಗಳ ಮೀಸಲಾತಿ ಹಾಗೂ ಕೇಂದ್ರ ಸರ್ಕಾರದ ಇತರೆ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಸಹ ಪಡೆಯಬಹುದಾಗಿರುತ್ತದೆ ಆದುದರಿಂದ ಸರ್ಕಾರದ ಆದೇಶ ಸಂಖ್ಯೆ ಎರಡು ಸಾವಿರದ ಹತ್ತೊಂಬತ್ತರ ಆದೇಶದ ಅನುಬಂಧ ಎರಡನ್ನೂ ಹಿಂಪಡೆಯಬಹುದಾಗಿರುತ್ತದೆ ಹಾಗೂ ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಅಂದರೆ ನೋಡಿ ಯಾವ ಕ್ಯಾಸ್ಟ್ಗಳು ಈಗ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಒ ಬಿ ಸಿ ಲಿಸ್ಟ್ನಲ್ಲಿದೆಯೋ ಅವರು ಅಲ್ಲೂ ರಿಸರ್ವೇಶನ್ ತಗೋತಾರೆ ಒ ಬಿ ಸಿ ಕ್ಯಾಟಗರಿನಲ್ಲೂ ಮತ್ತೆ ಇ ಡಬ್ಲ್ಯೂ ಎಸ್ನಲ್ಲೂ ತಗೋತಾರೆ ಹಂಗಾಗಿ ಅದು ಬೇಸಿಕಲಿ ಎರಡೂ ಕಡೆ ಇರುವಂಥ ಕ್ಯಾಶ್ಟು ಅಂದರೆ ಆಲ್ರೆಡಿ ಒ ಬಿ ಇರುವಂತ ಕ್ಯಾಸ್ಟ್ ಕ್ಯಾಶ್ಟನ್ನ ಇ ಡಬ್ಲ್ಯೂ ಎಸ್ನಲ್ಲಿ ಡೂಪ್ಲಿಕೇಟ್ ಅಂತ ಅಂಥ ಕ್ಯಾಶ್ಟ್ಗಳನ್ನ ರಿಮೂವ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೂ ಕೇಂದ್ರ ಸರ್ಕಾರದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳ ಜಾತಿ ಪಟ್ಟಿಯಲ್ಲಿನ ಜಾತಿಗಳನ್ನು ಹೊರತುಪಡಿಸಿ ಉಳಿದ ಜಾತಿಗಳು ಆರ್ಥಿಕ ದುರ್ಬಲ ವರ್ಗಗಳ ಮೀಸಲಾತಿಯನ್ನು ಪಡೆಯಲು ಅರ್ಹರಾಗಿರುವುದಾಗಿ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ ಸೊ ಫ್ರೆಂಡ್ಸ್ ತ ದಯವಿಟ್ಟು ಯಾರಾದರೂ ಇ ಡಬ್ಲ್ಯೂ ಎಸ್ ಕ್ಯಾಟಗರಿಯ ಅಡಿನಲ್ಲಿ ಮೀಸಲಾತಿನ ಪಡ್ಕೋಬೇಕು ಅಂತಿದ್ದರೆ ದಯವಿಟ್ಟು ಸಂಬಂಧಪಟ್ಟಂಥ ಇಲಾಖೆಯನ್ನು ಮೊದಲು ಕಾಂಟ್ಯಾಕ್ಟ್ ಮಾಡಿ ತಮ್ಮ ಕ್ಯಾಸ್ಟ್ ಕೂಡ ಈ ಲಿಸ್ಟ್ನಲ್ಲಿ ಇನ್ಕ್ಲೂಡ್ ಆಗಿದೆಯಾ ಇಲ್ಲವಾ ಅಂತ ತಿಳ್ಕೊಂಡೇ ತಾವು ಮುಂದುವರಿಬೇಕು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಅಂದರೆ ನಾನು ಮೊದಲೇ ಹೇಳಿದಂಗೆ ಕೆಲವೊಂದು ಕ್ಯಾಶ್ಟ್ಗಳು ಎರಡು ಕಡೆ ರಿಪೀಟ್ ಆಗಿದೆ ಹಾಗಾಗಿ ಕೆಲವೊಂದು ಕ್ಯಾಶ್ಟ್ನ ರಿಮೂವ್ ಮಾಡಿರ್ತಾರೆ ಈಗಾಗಲೇ ಸೊ ನನ್ನ ಹತ್ರ ಅಪ್ಡೇಟೆಡ್ ಲಿಸ್ಟ್ ಇಲ್ಲ ಸೊ ಯಾರೆಲ್ಲ ಆರ್ಥಿಕವಾಗಿ ಹಿಂದುಳಿದಿರೋ ಅವ್ರಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ತಾವು ದಯವಿಟ್ಟು ಈ ಇ ಡಬ್ಲ್ಯೂ ಎಸ್ ಕ್ಯಾಟಗರಿನಲ್ಲಿ ಏನು ಮೀಸಲಾತಿ ಇದೆಯೋ ಅದು ತಮ್ಮ ಅಕ್ಕಾಗಿರುತ್ತೆ ತಾವು ಕೂಡ ಈ ಕ್ಯಾಟಗರಿನಲ್ಲಿ ಅಪ್ಲೈ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಆಗಿರ್ಬೋದು ಅಥವಾ ಶೈ ಶೈಕ್ಷಣಿಕವಾಗಿ ಕಾಲೇಜ್ಗಳಲ್ಲಿ ಹೈಯರ್ ಎಜುಕೇಷನ್ಗೆ ತಾವು ಸೀಟ್ಗಳನ್ನ ಪಡ್ಕೋಬೋದು ಅಂತ ನಾನು ತಿಳಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇದು ಭಾಳಷ್ಟು ಜನಕ್ಕೆ ತುಂಬ ಮುಖ್ಯ ಆಗಿರುತ್ತೆ ಹಾಗೂ ಭಾಳಷ್ಟು ಜನಕ್ಕೆ ಎಸ್ಪೆಷಲಿ ಗ್ರಾಮೀಣ ಪ್ರದೇಶದಲ್ಲಿ ಇರೋರಿಗೆ ಈ ವಿಷಯನ ಗೊತ್ತಿರೋದಿಲ್ಲ ನಮ್ಮ ಕ್ಯಾಸ್ಟು ಸೆಂಟ್ರಲ್ ಗೌರ್ನಮೆಂಟ್ನ ಇ ಡಬ್ಲ್ಯೂ ಎಸ್ ಲಿಸ್ಟ್ನಲ್ಲಿ ಇದ್ಯೋ ಇಲ್ಲವೋ ಅನ್ನೋ ವಿಷಯನೇ ತಿಳಿದಿರೋದಿಲ್ಲ ಸೊ ತಾವು ದಯವಿಟ್ಟು ಅಂಥವ್ರಿಗೂ ಕೂಡ ಈ ವಿಷಯನ ತಲುಪಿಸಿ ಎಲ್ಲಾರ್ಗೂ ಒಳ್ಳೆಯದಾಗಲಿ ಕೊನೆಯದಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ Thanks for watching the video.